ಪಾ ತನ್ನ ಪಾನ ನೆನಪಾಗಿ ಮಕ್ಕಳಿಗಾಗಿ ಅವರ ಅಜ್ಜ ಎದುರಿಸಿದ ಒಂದು ರಿಯಲ್ ಸ್ಟೋರಿಯನ್ನು ಮಕ್ಕಳಿಗಾಗಿ ಹೇಳಹತ್ತಿದ ನಿಮ್ಮ ತಾತ ಒಂದು ಸಾರಿ ಊರಿಗೆ ಹೋಗಿದ್ದವನು ಮತ್ತೆ ಹಿಂದಿರುಗಿ ಹೊರಡುವಾಗ ತಡವಾಗಿತ್ತು ಕುದುರೆ ಸವಾರಿ ಮಾಡಿಕೊಂಡು ದೊಡ್ಡ ಕಾಡಿನೊಳಗೆ ಬರುವ ವೇಳೆಗಾಗಲೇ ತುಂಬ ಕತ್ತಲಾಗಿ ಹೋಗಿತ್ತು ಹೋಗುವ ರಸ್ತೆಯೇ ಕಾಣದಷ್ಟು ಕತ್ತಲೆಯಾಗಿ ಹೋಗಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಚಿರತೆ ಕಿರುಚಿದ್ದನ್ನು ಕೇಳಿ ಅವನಿಗೆ ಹೆದರಿಕೆಯಾಯಿತು ಆಗ ಅವನ ಬಳಿ ಬಂದೂಕವಿರಲಿಲ್ಲ ಪಾ ಚಿರತೆ ಹೇಗೆ ಕಿರುಚುತ್ತದೆ ಎಂದಳು ಲಾರ ಹೆಂಗಸಿನ ಹಾಗೆ ಎಂದು ಪಾ ಉತ್ತರ ಕೊಟ್ಟ ಹೀಗೆ ಎಂದು ಜೋರಾಗಿ ಕಿರುಚಿದ ಅದನ್ನು ಕೇಳಿದೊಡನೆ ಹೆದರಿದ ಲಾರ ಮತ್ತು ಮೇರಿ ಗಡಗಡನೆ ನಡುಗಿದರು ಕುರ್ಚಿಯಿಂದ ಗಾಬರಿಯಲ್ಲಿ ಮಾ ಚಾರ್ಲ್ಸ್ ಚೆನ್ನಾಗಿದೆ ಎಂದಳು ಆದರೆ ಲಾರರಿಗೂ ಮೇರಿಗೂ ಹಾಗೆ ಹೆದರಿಸುವುದೇ ಪ್ರಿಯವಾಗಿತ್ತು ಪಾ ಕತೆಯನ್ನು ಮುಂದುವರೆಸಿದ ನಿಮ್ಮ ತಾತನನ್ನು ಹೊತ್ತ ಕುದುರೆಯು ಹೆದರು ಬಿಟ್ಟಿತ್ತು ಜೋರಾಗಿ ಓಡಲಾರಂಭಿಸಿತು ಆದರೆ ಚಿರತೆಯಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ ಚಿರತೆಯು ಕಾಡಿನಲ್ಲಿ ಅವರ ಬೆನ್ನಟ್ಟಿಯೇ ಬಂತು ಹಸಿದ ಚಿರತೆಯು ಕುದುರೆಯಷ್ಟೇ ವೇದವಾಗಿ ಓಡಿಬಂತು ಒಮ್ಮೆ ಹಾದಿಯ ಕಡೆ ಈ ಕಡೆ ಆ ಕಡೆ ಇನ್ನೊಮ್ಮೆ ಇನ್ನೂ ಕಿರುಚುತ್ತಿತ್ತು ಆದರೆ ಬಹಳ ಹತ್ತಿರದಲ್ಲಿಯೇ ಬೆನ್ನಟ್ಟಿತ್ತು ನಿಮ್ಮ ತಾತ ಜೀನಿನಲ್ಲಿ ಬಾಗಿ ಕುದುರೆ ಇನ್ನೂ ಜೋರಾಗಿ ಹೊರಡುವಂತೆ ಹಾಗೂ ಓಡುವಂತೆ ಉತ್ತೇಜಿಸಿದರು ಆದರೆ ಕುದುರೆ ತನ್ನಿಂದಾದಷ್ಟು ವೇಗವಾಗಿ ಓಡುತ್ತಲೇ ಇತ್ತು ಆದರೂ ಚಿರತೆ ಬಹಳ ಹತ್ತಿರಕ್ಕೆ ಬಂದು ಬಿಟ್ಟಿತ್ತು ಒಂದು ಸಾರಿ ತಾತನಿಗೆ ಆ ಚಿರತೆ ಕಾಣಿಸಿತು ಮರದ ಕೊಂಬೆಯಿಂದ ಕೊಂಬೆಗೆ ಹಾರುತ್ತಿದ್ದುದು ಅವನ ಮೇಲೆಯೇ ಇತ್ತು ನಮ್ಮ ಕರಿ ಸೂಜಾ ಇಲಿಯ ಮೇಲೆ ಹಾರುವಂತೆ ಆ ಚಿರತೆ ದೊಡ್ಡ ಕರಿಯ ಚಿರತೆ ಮರದಿಂದ ಮರಕ್ಕೆ ಹಾರುತ್ತಿತ್ತು ಚಿರತೆ ನಮ್ಮ ಸೂಜಾ ಬೆಕ್ಕಿಗಿಂತ ತುಂಬ ವಿಪರೀತ ದೊಡ್ಡದು ಬಹಳ ದೊಡ್ಡದು